2019 ಅಲ್ಲಿ ಇನ್ನೊಂದು ಕ್ವೆಶ್ಚನ್ ಕೇಳಿದರೆ ಅದು 7 ಮಾರ್ಕ್ಸ್ ಗೆ ಅಂದ್ರೆ 14 ಮಾರ್ಕ್ಸ್ ಅಲ್ಲಿ ನಮಗೆ ಕ್ವೆಶ್ಚನ್ ಎ ಕ್ವೆಶ್ಚನ್ ಬಿ ಅಂತ ಎರಡು ಕ್ವೆಶ್ಚನ್ ಇರುತ್ತೆ ಅದರಲ್ಲಿ ಒಂದು ಕ್ವೆಶ್ಚನ್ ಗೆ 7 ಮಾರ್ಕ್ಸ್ ಗೆ ಬಂದಿದೆ ಇಲ್ಲಿ ಇದು ಕೂಡ 2019 ಕ್ವೆಶ್ಚನ್ ಬೇಕಾದ್ರೆ ಫಸ್ಟ್ ಕ್ವೆಶ್ಚನ್ ಓದ್ತೀನಿ ನೋಡ್ಕೊಳ್ಳಿ ಪ್ರಿಪೇರ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ಸ್ ಲಾಸಸ್ ಅಂಡ್ ಕಂಪನೀಸ್ ಆಕ್ಟ್ ಆಫ್ 2013 ಫ್ರಮ್ ದ ಫಾಲೋಯಿಂಗ್ ಆಫ್ ಕಾವ್ಯಾ ಲಿಮಿಟೆಡ್ ಫಾರ್ ದ ಇಯರ್ ಎಂಡ್ 31st ಮಾರ್ಚ್ 2019 ಫಸ್ಟ್ ಸೇಲ್ಸ್ ಅಂತ ಕೊಟ್ಟಿದ್ದಾರೆ ಕರೆಕ್ಟ್ ನೋಡಿ ಸೇಲ್ಸ್ ಗೆ ಎಷ್ಟು ಇದೆಯಪ್ಪ ಅಂದ್ರೆ 16 ಲ್ಯಾಕ್ಸ್ ಇದೆ ಸೇಲ್ಸ್ ಡೈರೆಕ್ಟ್ ಆಗಿ ರೆವಿನ್ಯೂ ಫ್ರಮ್ ಆಪರೇಷನ್ಸ್ ಅಂತ ಆಗ್ತದೆ ಓಕೆನಾ ನೆಕ್ಸ್ಟ್ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಅಂತ ಇದೆ ನೋಡಿ ಇಲ್ಲಿ ಪರ್ಚೇಸ್ ಆಫ್ ಸ್ಟಾಕ್ ಇನ್ ಟ್ರೇಡ್ ಇರೋದು ಕರೆಕ್ಟಾ ಒಂದ್ ನಿಮಿಷ ಕೇಳಿಸ್ಕೊಂಡ್ರು ಅಪ್ಪ ನೋಡಿ ಪರ್ಚೇಸ್ ಆಫ್ ರಾ ಮೆಟೀರಿಯಲ್ ಇದ್ದು ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಇದ್ರೆ ಆವಾಗ ಬೇರೆ ಏನೋ ಮಾಡ್ತಾ ಇದ್ವಿ ಅದಕ್ಕೆ ಕಾಸ್ಟ್ ಆಫ್ ಮೆಟೀರಿಯಲ್ ಪರ್ಚೇಸ್ ಮಾಡಿರೋ ಅಷ್ಟು ಮೆಟೀರಿಯಲ್ ನ ಏನ್ ಮಾಡಿದೀವಿ ಕನ್ಸ್ಯೂಮ್ ಮಾಡಿದೀವಿ ಅಂತ ಅಸಂಪ್ಷನ್ ಮಾಡಿಕೊಂಡು 7 ಲ್ಯಾಕ್ ರುಪೀಸ್ ನ ನಾವ್ ಎಲ್ಲಾಗ್ತೀವಿ ಕಾಸ್ಟ್ ಆಫ್ ರಾ ಮೆಟೀರಿಯಲ್ಸ್ ಅಥವಾ ಮೆಟೀರಿಯಲ್ಸ್ ಕನ್ಸ್ಯೂಮ್ ಅಲ್ಲ ಕಮಿಷನ್ ರಿಸೀವ್ ಅದರ್ ಇನ್ಕಮ್ ಅಲ್ವಾ ಸೊ ಅದಕ್ಕೆ ನಾವು ಅದರ್ ಇನ್ಕಮ್ ಅಲ್ಲಿ ಹಾಕೋಣ ಬಟ್ ಅದರ್ ಇನ್ಕಮ್ ಗೆ ಇನ್ನೂ ಒಂದಷ್ಟು ಪಾಯಿಂಟ್ ಇದಾವೆ ಓಕೆನಾ ಸೊ ಅದಕ್ಕೆ ನಾನೇನ್ ಮಾಡ್ತೀವಿ ಅಂದ್ರೆ ಅದರ್ ಇನ್ಕಮ್ ಅಂತ ಹೇಳಿ ಇದಕ್ಕೆ ನೋಟ್ ಏನಿಲ್ಲ ಓಕೆನಾ ಆದ್ರೆ ಅಲ್ಲಿ ಸುಮ್ಮನೆ ಬರೀತೀನಿ ಯಾಕೆಂದ್ರೆ ಈಸಿ ಆಗುತ್ತೆ ಕಮಿಷನ್ ರಿಸೀವ್ಡ್ ಎಷ್ಟಪ್ಪ 3 ಲ್ಯಾಕ್ಸ್ ಆಮೇಲೆ ನೋಡ್ಕೊಂಡು ಯಾಕೆಂದ್ರೆ ರೆಂಟ್ ರಿಸೀವ್ ಬೇರೆ ಇದೆ ಅದಕ್ಕೆ ನೋಡಿ ಕ್ಯಾರೇಜ್ ಇನ್ವರ್ಟ್ಸ್ ಒಂದ್ ನಿಮಿಷ ಕೇಳಿಸ್ಕೊಂಡು ಫ್ರೈಟ್ ಅಂಡ್ ಕ್ಯಾರೇಜಸ್ ಎಕ್ಸೈಸ್ ಡ್ಯೂಟಿ ಕಸ್ಟಮ್ಸ್ ಡ್ಯೂಟಿ ಈ ತರದ್ ಏನೇ ಕೊಟ್ಟಿದ್ರು ದಯವಿಟ್ಟು ಅದರ್ ಎಕ್ಸ್ಪೆನ್ಸಸ್ ಅಲ್ಲ ಕ್ಯಾರೇಜಸ್ ಫ್ರೈಟ್ ಎಕ್ಸೈಸ್ ಡ್ಯೂಟಿ ಕಸ್ಟಮ್ಸ್ ಡ್ಯೂಟಿ ಏನೇ ಕೊಟ್ಟಿದ್ರು ದಯವಿಟ್ಟು ಅದರ್ ಎಕ್ಸ್ಪೆನ್ಸಸ್ ಹಾಕಿ ಇಲ್ಲಿ ಕ್ಯಾರೇಜ್ ಇನ್ವರ್ಟ್ಸ್ ಓಕೆನಾ ಸರ್ ಕ್ಯಾರೇಜ್ ಇನ್ವರ್ಟ್ಸ್ ಕ್ಯಾರೇಜ್ ಔಟ್ವರ್ಡ್ಸ್ ಫ್ರೈಟ್ ಎಕ್ಸೈಸ್ ಕಸ್ಟಮ್ಸ್ ಪವರ್ ಫ್ಯೂಲ್ ಏನೇ ಕೊಟ್ಟಿದ್ರು ಅದರ್ ಎಕ್ಸ್ಪೆನ್ಸಸ್ ಹಾಕಿ ಯಾವುದೇ ಕಾರಣಕ್ಕೂ ಸೇಲ್ಸ್ ಅಲ್ಲಿ ಮೈನಸ್ ಮಾಡೋದು ಅದರಲ್ಲಿ ಇದ್ರಲ್ಲಿ ಮಾಡೋದು ಮಾಡಕ್ಕೆ ಹೋಗ್ಬೇಡಿ ಅರ್ಥ ಆಗ್ತಿದ್ಯಾ 1 ಲ್ಯಾಕ್ ರುಪೀಸ್ ಆಗ್ತಾ ಇದೆ ನೆಕ್ಸ್ಟ್ ರಿಟರ್ನ್ ಔಟ್ವರ್ಡ್ಸ್ ನೋಡಿ ರಿಟರ್ನ್ ಔಟ್ವರ್ಡ್ಸ್ ಅಂತ ಹೇಳಿದ್ರೆ ಸೇಲ್ಸ್ ರಿಟರ್ನ್ ರಿಟರ್ನ್ ಇನ್ವರ್ಡ್ಸ್ ಅಂತ ಹೇಳಿದ್ರೆ ಓ ರಿಟರ್ನ್ ಔಟ್ವರ್ಡ್ಸ್ ಅಂದ್ರೆ ಪರ್ಚೇಸ್ ರಿಟರ್ನ್ಸ್ ಕರೆಕ್ಟ್ ಇಲ್ಲ ರಿಟರ್ನ್ ಔಟ್ವರ್ಡ್ಸ್ ಅಂದ್ರೆ ನಮ್ಮಿಂದ ಬೇರೆ ಕಡೆ ಹೋಗ್ತಾ ಇದೆ ನಾವು ಕಳಿಸ್ತಾ ಇದೀವಿ ಯಾವಾಗ ಕಳಿಸ್ತೀವಿ ನಾವು ಪರ್ಚೇಸ್ ಮಾಡಿರೋ ಮೆಟೀರಿಯಲ್ ಏನಾದ್ರು ಡ್ಯಾಮೇಜ್ ಇದ್ರೆ ನಾವು ಅಂತ ಡ್ಯಾಮೇಜ್ ಗುಡ್ಸ್ ನ ಏನ್ ಮಾಡ್ತೀವಿ ವಾಪಸ್ ಕಳಿಸ್ತೀವಿ ಹಾಗಾದ್ರೆ ಇಲ್ಲಿ ನಾವು ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಹಾಕೊಂಡ್ವಲ್ವಾ ಇದರಲ್ಲಿ ಮೆಟೀರಿಯಲ್ಸ್ ಪರ್ಚೇಸ್ಡ್ ಟೋಟಲ್ ಎಷ್ಟು ಮಾಡಿದ್ವಿ ಅಂದ್ರೆ 7 ಲ್ಯಾಕ್ಸ್ ಮಾಡಿದ್ವಿ ಕರೆಕ್ಟ್ ಏನಪ್ಪ ಅದರಲ್ಲಿ ರಿಟರ್ನ್ಸ್ ಎಷ್ಟಪ್ಪ ಮಾಡಿರೋದು ಎಷ್ಟು ಸೇಲ್ಸ್ ರಿಟರ್ನ್ಸ್ ಮಾಡಿರೋದು 40,000 ಸೇಲ್ಸ್ ರಿಟರ್ನ್ ಮಾಡಿದ್ವಿ ಇನ್ನು ಉಳಿದಂತೆ 6,60,000 ರೂಪಾಯಿನ ನಾವಿಲ್ಲಿ ಬರೀಬೇಕಾಗುತ್ತೆ ಇಟ್ ಈಸ್ ನಾಟ್ 7 ಲ್ಯಾಕ್ಸ್ ಅರ್ಥ ಆಗ್ತಿದ್ಯಾ ಈಗ ಪರ್ಚೇಸ್ ಮಾಡಿರೋದು ನಾವ್ ಏನಪ್ಪ ರಿಟರ್ನ್ ಮಾಡ್ತೀವಿ ಮೆಟೀರಿಯಲ್ ತಾನೇ ರಿಟರ್ನ್ ಮಾಡ್ತೀವಿ ಅವ್ನು ಏನು ಹೇಳಿಲ್ಲ ಅಂದ್ರೆ ಮೆಟೀರಿಯಲ್ಸ್ ರಿಟರ್ನ್ ಮಾಡಿದೀವಿ ಮೆಟೀರಿಯಲ್ಸ್ 7 ಲಕ್ಷದ ಪರ್ಚೇಸ್ ಮಾಡಿದೀವಿ ಅದರಲ್ಲಿ 40,000 ರೂಪಾಯಿ ಮೆಟೀರಿಯಲ್ ರಿಟರ್ನ್ ಮಾಡ್ತಾ ಇದೀವಿ ಹಾಗಾದ್ರೆ ನೆಟ್ ಅಮೌಂಟ್ ಎಷ್ಟು ಪರ್ಚೇಸ್ ಮಾಡಿದೀವಿ 6,60,000 ಅಷ್ಟು ಪರ್ಚೇಸ್ ಮಾಡಿದೀವಿ ಆಲ್ ಆಫ್ ಯು ಗಾಟ್ ಇಟ್ ನೆಕ್ಸ್ಟ್ ಪಾಯಿಂಟ್ ಏನಿದೆ ನೋಡಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ನೋಡಿ ಇಲ್ಲಿ ಚೇಂಜಸ್ ಇನ್ ಇನ್ವೆಂಟ್ರಿ ಇಲ್ಲಿ ವರ್ಕ್ ಇನ್ ಪ್ರೋಗ್ರೆಸ್ ಅಂತ ಇದೆ ವರ್ಕ್ ಇನ್ ಇದೆಯಾ ಏನಿದೆ ಏನು ಇಲ್ಲ ಅದಕ್ಕೆ ನಾನೇನ್ ಮಾಡ್ತೀನಿ ಅಂದ್ರೆ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಓ ಒಂದ್ ನಿಮಿಷ ಇದಕ್ಕೆ ಈ ತರ ಮಾನ ಇದಕ್ಕೆ ಅಡ್ಜಸ್ಟ್ ಮಾಡ್ಬಿಡ್ತೀನಿ ಓಕೆನಾ ಈಗ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕನ್ಸ್ಯೂಮ್ಗೆ ಫಸ್ಟ್ ಏನಪ್ಪ ಮಾಡಿದ್ವಿ ಮೆಟೀರಿಯಲ್ ಕನ್ಸ್ಯೂಮ್ಡ್ 7 ಲಕ್ಷ ಆಯ್ತು ಅದರಲ್ಲಿ 40,000 ರೂಪಾಯಿ ಮೆಟೀರಿಯಲ್ ನ ಏನ್ ಮಾಡಿದೀವಿ ರಿಟರ್ನ್ ಮಾಡಿದೀವಿ ಇದಕ್ಕೆ ನಮ್ಮ ಹತ್ರ ಆಲ್ರೆಡಿ ಓಪನಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿತ್ತಪ್ಪ
ಒಟ್ಟು ಮೆಟೀರಿಯಲ್ ಈ ವರ್ಷ ಗೋಡೌನ್ ಅಲ್ಲಿ ಎಷ್ಟಿತ್ತು ನಮ್ಮ ಹತ್ರ 840,000 ರೂಪಾಯಿ ಇತ್ತು. ಹೌದಾ? ಬಿಗಿನಿಂಗ್ ಅಲ್ಲಿ, ಬಿಗಿನಿಂಗ್ ಅಲ್ಲಿ ಕರೆಕ್ಟ್ ಇಲ್ಲ? ಕ್ಲೋಸಿಂಗ್ ಆಫ್ ಎಷ್ಟಿದೆ ಅಂತೆ? ಕ್ಲೋಸಿಂಗ್ ಸ್ಟಾಕ್ ಆಫ್ ರಾ ಮೆಟೀರಿಯಲ್ ಎಷ್ಟಿದೆಯಪ್ಪ? 1,00,000. ಹಾಗಾದ್ರೆ ಒಟ್ಟು ನಮ್ಮ ಹತ್ರ 840,000 ರೂಪಾಯಿ ಮೆಟೀರಿಯಲ್ ಬುಕ್ ಅಲ್ಲಿ ಬಂದಿತ್ತು, ರಿಯಲ್ ಆಗು ಬಂದಿತ್ತು. ಎಂಡ್ ಆಫ್ ದ ಇಯರ್ ಅಲ್ಲಿ ಗೋಡೌನ್ ಅಲ್ಲಿ ತೆಗೆದು ನೋಡಿದ್ರೆ ಇನ್ನೂ 1,00,000 ರೂಪಾಯಿ ಅಷ್ಟು ರಾ ಮೆಟೀರಿಯಲ್ ಉಳಿದಿದೆ. ಹಾಗಾದ್ರೆ ಈ ವರ್ಷ ಎಷ್ಟು ರಾ ಮೆಟೀರಿಯಲ್ ನ ನಾವು ಕನ್ಸ್ಯೂಮ್ ಮಾಡಿದೀವಿ? 740,000 ರೂಪಾಯಿ ಕನ್ಸ್ಯೂಮ್ ಮಾಡಿ. ಅರ್ಥ ಆಗ್ತಾ ಇದೆಯಾ? ನೌ ಐ ಥಿಂಕ್ ಐ ಹೋಪ್ ಎವ್ರಿಬಡಿ ಗಾಟ್ ಅಂಡರ್ಸ್ಟ್ಯಾಂಡಿಂಗ್. ಕರೆಕ್ಟಾ? ಎಲ್ರಿಗೂ ಅರ್ಥ ಆಯ್ತಾ? ಪಕ್ಕನಾ? ಈಗ ಫಾರ್ ಎಕ್ಸಾಂಪಲ್ ಈ ತರ ಹೋಗೋಣ. ನಾನು ನಮ್ಮ ಮನೆಗೆ 25 ಕೆಜಿ ಅಕ್ಕಿ ತಗೊಂಡ, 25 ಕೆಜಿ ಅಕ್ಕಿನಲ್ಲಿ ಒಂದ್ 5 ಕೆಜಿ ಅಕ್ಕಿ ಅಷ್ಟು ಏನಾಗಿತ್ತು ಅಂದ್ರೆ ಡ್ಯಾಮೇಜ್ ಇತ್ತು, ಮೇಲ್ಗಡೆನೆ ಡ್ಯಾಮೇಜ್ ಆಗಿತ್ತು. ನಾನೇನ್ ಮಾಡಿದೆ? ರಿಟರ್ನ್ ಮಾಡಿದೆ. 25 ಕೆಜಿನಲ್ಲಿ 5 ಕೆಜಿ ಡ್ಯಾಮೇಜ್ ಆಗಿದೆ, ಇನ್ನೆಷ್ಟಿರುತ್ತಪ್ಪ? 20 ಕೆಜಿ ಇರುತ್ತೆ. ಕರೆಕ್ಟಾ? ಹೋದ ತಿಂಗಳದ್ದು ಇನ್ನೊಂದು 10 ಕೆಜಿ ನನ್ನ ಹತ್ರ ಇತ್ತು. ಅಲ್ಲಿಗೆ 20 ಕೆಜಿ ಇವಾಗ ಹೊಸದಾಗಿ ತಂದಿರೋದು ಪ್ಲಸ್ ಹೋದ ತಿಂಗಳದ್ದು 10 ಕೆಜಿ, ಒಟ್ಟು ಎಷ್ಟಿದೆಯಪ್ಪ? 30 ಕೆಜಿ ಇದೆ. ಕೊನೆಯಲ್ಲಿ ಎಂಡ್ ಆಫ್ ದ ಮಂತ್ ಅಲ್ಲಿ ನೋಡಿ ಮೆಷರ್ಮೆಂಟ್ ಮಾಡಿದ್ರೆ ಇನ್ನು 10 ಕೆಜಿ ಅಥವಾ 7 ಕೆಜಿ ಉಳಿದಿದೆ ಅಂತ ಇಟ್ಕೋಣ. ಆಗ 30ರಲ್ಲಿ 7 ಕೆಜಿ ಉಳಿದಿದೆ ಅಂದ್ರೆ ನಾವೆಲ್ಲ ಸೇರಿ ಎಷ್ಟಿದ್ದೀವಿ? 23 ಕೆಜಿ ತಿನ್ಬಿಟ್ಟಿದ್ದೀವಿ. ಕರೆಕ್ಟಾ? ನಾವು ಬೇಕಾಗಿರೋದೇನು? ಕಾಸ್ಟ್ ಆಫ್ ಮೆಟೀರಿಯಲ್ ಕನ್ಸ್ಯೂಮ್, ಎಷ್ಟು ತಿಂದಿದ್ದೀವಿ, ಎಷ್ಟು ಯೂಸ್ ಮಾಡಿದೀವಿ ಮೆಟೀರಿಯಲ್ಸ್. ಅರ್ಥ ಆಯ್ತಾ? ಓಕೆ, ನೆಕ್ಸ್ಟ್ ಪಾಯಿಂಟ್ ಬನ್ನಿ. ರೆಂಟ್ ರಿಸೀವ್ ಇಲ್ಲಿ ಅದರ್ ಇನ್ಕಮ್ ಅಲ್ಲಿ ರೆಂಟ್ ರಿಸೀವ್ ಎಷ್ಟಪ್ಪ ಅದು? 40,000. ನೆಕ್ಸ್ಟ್ ಏನಪ್ಪ ಅದೇನಪ್ಪ? ಎಂಪ್ಲಾಯಿ ಬೆನಿಫಿಟ್ ತಾನೆ, ಸ್ಯಾಲರೀಸ್ ಎಂಪ್ಲಾಯೀಸ್ ಎಷ್ಟಿದ್ಯಪ್ಪ? 2 ಲ್ಯಾಕ್ಸ್ ಇದೆಯಪ್ಪ. ಪಿಎಫ್ ಕಾಂಟ್ರಿಬ್ಯೂಷನ್ ಇಲ್ಲ, 50,000. ಆಮೇಲೆ ಇಂಟ್ರೆಸ್ಟ್ ಆನ್ ಬ್ಯಾಂಕ್ ಲೋನ್ ಮತ್ತು ಫೈನಾನ್ಸಿಂಗ್ ಕಾಸ್ಟ್, ಕರೆಕ್ಟಾ? 30,000. ಬ್ಯಾಂಕ್ ಲೋನ್ 30,000. ಆಮೇಲೆ ಇಂಟ್ರೆಸ್ಟ್ ಆನ್ ಡಿಬೆಂಚರ್, ಸಾಲ ಮಾಡಿದ್ವಿ ಪಬ್ಲಿಕ್ ಗೆ ಡಿಬೆಂಚರ್ಸ್ ನ ಇಶ್ಯೂ ಮಾಡಿದ್ವಿ, ಅವ್ರಿಗೆ 30,000 ರೂಪಾಯಿ ಈ ವರ್ಷ ಬಡ್ಡಿ ಕಟ್ಟಿದ್ವಿ. ನೆಕ್ಸ್ಟ್ ಏನಿದ್ಯಪ್ಪ? ಸಂಡ್ರಿ ಎಕ್ಸ್ಪೆನ್ಸಸ್ ನ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕ 10,000. ಆಮೇಲೆ ಡಿಪ್ರಿಸಿಯೇಷನ್ ಅಂಡ್ ಅಮೋರ್ಟೈಸೇಷನ್ ಅಲ್ಲಿ ಹಾಕೋಣ 40,000. ಎಷ್ಟಪ್ಪ ಅದು? 40,000. ಆಮೇಲೆ ಏನಿದ್ಯಪ್ಪ? ಇನ್ಕಮ್ ಟ್ಯಾಕ್ಸ್ ಪೇ ಎಷ್ಟಪ್ಪ ಇದೆ? 75,000. ಇದನ್ನ ಡೈರೆಕ್ಟ್ ಆಗಿ ಇಲ್ಲ. ಓಕೆನಾ? ನೆಕ್ಸ್ಟ್ ಎಕ್ಸೈಸ್ ಡ್ಯೂಟಿ ಎಷ್ಟಪ್ಪ? 50,000. ನೆಕ್ಸ್ಟ್ ಏನಪ್ಪ ಇದೆ? ಕನ್ಸ್ಯೂಮಬಲ್ಸ್ ಅಂತ ಹೇಳಿದ್ರೆ ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ಹಾಕ್ತಾರೆ 80,000. 1 ನಿಮಿಷ ಹೇಳಿ. ಫ್ಯಾಕ್ಟರಿ ಎಕ್ಸ್ಪೆನ್ಸಸ್ ಎಲ್ಲಾಗ್ತಾರೆ 60,000. ಅದನ್ನು ಕೂಡ ಅದರ್ ಎಕ್ಸ್ಪೆನ್ಸಸ್ ಹಾಕಿ. ಈಗ ಹೇಳಪ್ಪ ನಿನ್ ಡೌಟು ಸರ್. ಎಕ್ಸೈಸ್ ಡ್ಯೂಟಿ ಅಂತ ಹೇಳಿದ್ರೆ ನೀನು ಒಂದು ಸ್ಟೇಟ್ ಇಂದ ಇನ್ನೊಂದು ಸ್ಟೇಟ್ಗೆ ಮಾರಿದ್ರೆ ಸೇಲ್ಸ್ ಟ್ಯಾಕ್ಸ್ ಕಟ್ಟಬೇಕಾಗುತ್ತೆ. ಅದೇ ಸ್ಟೇಟ್ ಅಲ್ಲೇ ಮ್ಯಾನುಫ್ಯಾಕ್ಚರ್ ಮಾಡಿ ಅದೇ ಸ್ಟೇಟ್ ಅಲ್ಲೇ ಮಾರಿದ್ರೆ ವ್ಯಾಟ್ ಕಟ್ಟಬೇಕಾಗುತ್ತೆ. ಎಕ್ಸೈಸ್ ಡ್ಯೂಟಿ ಯಾವಾಗ ಕಟ್ತೀವಿ ಅಂದ್ರೆ ನೀನು ಎಷ್ಟು ವಸ್ತುಗಳನ್ನ ಮ್ಯಾನುಫ್ಯಾಕ್ಚರ್ ಮಾಡ್ತೀಯ ಆ ಮ್ಯಾನುಫ್ಯಾಕ್ಚರ್ ಮಾಡೋ ವಸ್ತುಗಳ ಬೆಲೆ ಮೇಲೆ ನೀನು ಎಕ್ಸೈಸ್ ಡ್ಯೂಟಿನ ಕಟ್ಟಬೇಕಾಗುತ್ತೆ. ಅರ್ಥ ಆಯ್ತಾ? ಈಗ ನಮ್ಮ ಹತ್ರ ಸೇಲ್ಸ್ ಟ್ಯಾಕ್ಸ್ ಇಲ್ಲ, ಎಕ್ಸೈಸ್ ಡ್ಯೂಟಿ ಇಲ್ಲ, ಇನ್ನೇನಿಲ್ಲ, ವ್ಯಾಟ್ ಇಲ್ಲ, ಎಲ್ಲ ಸೇರಿಸಿ GST ಅಂತ ಮೂರು ವರ್ಡ್ ನ ಯೂಸ್ ಮಾಡ. ಅರ್ಥ ಆಗ್ತಿದ್ಯಾ? ಈಗ ಮೂರು ಸ್ಟಡಿ ಮಾಡೋಣ. ಅಲ್ಫಿ ಗಾಟ್ ಇಟ್? ಸೇಲ್ಸ್ ಟ್ಯಾಕ್ಸ್ ಸ್ಟಡಿ ಮಾಡ್ತೀವಿ, ಬಟ್ ಒಂದ್ ಸ್ವಲ್ಪ ಸ್ವಲ್ಪ ಮಾತ್ರ ಮಾಡ್ತೀವಿ. ಅರ್ಥ ಆಯ್ತಾ ಎಲ್ಲದಕ್ಕೂ? ಸೊ ಎಕ್ಸೈಸ್ ಡ್ಯೂಟಿ ಕೂಡ ಇಲ್ಲ. ಕೆಲವು ಇದರಲ್ಲಿ ಟೀಚರ್ಸ್ ಎಲ್ಲ ಎಕ್ಸೈಸ್ ಡ್ಯೂಟಿನ ಸೇಲ್ಸ್ ಅಲ್ಲಿ ಮೈನಸ್ ಮಾಡೋದು. ಸೇಲ್ಸ್ ಅಲ್ಲಿ ಏನಕ್ಕೆ ಮೈನಸ್ ಮಾಡಬೇಕು ಫಸ್ಟ್ ಆಫ್ ಆಲ್? ಹೌದು ತಾನೆ? ಇನ್ನು ಒಂದು ಇಟ್ ಮೇಕ್ ಸೆನ್ಸ್
ಒಂದಷ್ಟು ಸೆನ್ಸ್ ಆಗುತ್ತೆ ಯಾವಾಗ ಅಂತ ಹೇಳಿದ್ರೆ ನಿಮಗೆ ಎಕ್ಸೈಸ್ ಡ್ಯೂಟಿ ಯಾವಾಗ ಕಟ್ತೀರಾ ಅಂತ ಹೇಳಿದ್ರೆ ಮ್ಯಾನುಫ್ಯಾಕ್ಚರ್ ಮಾಡಿದಾಗ ಹೌದಾ ಅದನ್ನ ನಾವು ಅದರ್ ಎಕ್ಸ್ಪೆನ್ಸಸ್ ಅಲ್ಲಿ ತೋರಿಸೋದೆ ಒಳ್ಳೇದು ಇನ್ನು ಕ್ಯಾರೇಜ್ ಇನ್ವರ್ಟ್ಸ್ ಅಂತ ಹೇಳಿದೆ ಕ್ಯಾರೇಜ್ ಇನ್ವರ್ಟ್ಸ್ ಯಾವಾಗಪ್ಪ ಆಗುತ್ತೆ ನಾವು ಪರ್ಚೇಸ್ ಮಾಡಬೇಕಾದ್ರೆ ಮೆಟೀರಿಯಲ್ ಆ ಲಾರಿ ಎಕ್ಸ್ಪೆನ್ಸಸ್ ಕೂಲಿಯವರಿಗೆ ಕೊಟ್ಟಿರೋದು ಅದೆಲ್ಲ ಕ್ಯಾರೇಜ್ ಇನ್ವರ್ಟ್ಸ್ ಆಗುತ್ತೆ ಅದನ್ನ ಬೇಕಾದ್ರೆ ನಾವು ಕಾಸ್ಟ್ ಆಫ್ ಮೆಟೀರಿಯಲ್ ಪರ್ಚೇಸ್ ಬೇಕಾದ್ರೆ ಅದಕ್ಕೆ ಆಡ್ ಮಾಡಬಹುದು ಬೇಕಾದ್ರೆ ಅದು ಇಟ್ ಮೇಕ್ಸ್ ರಿಯಲಿ ಗುಡ್ ಸೆನ್ಸ್ ಬಟ್ ಅದನ್ನು ಪ್ರಾವಿಷನ್ ಹೇಳಿಲ್ಲ ಅರ್ಥ ಆಗ್ತಿದ್ಯಾ ಸೊ ದಯವಿಟ್ಟು ನಾನು ಹೇಳಿದ ಹಾಗೆ ಫಾಲೋ ಆಗಿ ಇಟ್ ಈಸ್ ಆಸ್ ಪರ್ ಶೆಡ್ಯೂಲ್ ನಂಬರ್ 3 ಆಫ್ ಪಾರ್ಟ್ 2 ಓಕೆನಾ ಅಷ್ಟೇನಾ ಇನ್ನೇನಾದ್ರೂ ಇದೆಯಾ ಇನ್ನೇನು ಹೇಳ್ಬಿಟ್ಟಿಲ್ಲ ಈಗ ಏನ್ ಮಾಡೋಣ ಫಸ್ಟ್ ಟೋಟಲ್ ಮಾಡೋಣ 2,50,000 ಇದೆ ಇದೆ 3,40,000 ಏ ಇದು ಕಮಿಷನ್ ಅಷ್ಟೊಂದು ಇದೆಯಾ ಓಕೆ ಫೈನ್ 3,00,000 ಇದೆಯಾ ಇರಲಿ ಪರವಾಗಿಲ್ಲ ಇದು 40,000 ಇದು ಟೋಟಲ್ ಮಾಡಿದ್ರೆ 60 120 ಎಲ್ಲ ಟೋಟಲ್ ಮಾಡಿದಂಗ ಆಯ್ತಲ್ವಾ ಈಗ ಫಸ್ಟ್ ಅದರ್ ಇನ್ಕಮ್ಸ್ 19,40,000 ಪರ್ಚೇಸಿಂಗ್ ಸ್ಟಾಕ್ ಇನ್ ಟ್ರೇಡ್ ಇಲ್ಲ ಚೇಂಜಸ್ ಇನ್ವೆಂಟ್ರಿ ಇಲ್ಲ ಚೇಂಜಸ್ ಇನ್ ವರ್ಕಿಂಗ್ ಇಲ್ಲ ಎಂಪ್ಲಾಯಿ ಬೆನಿಫಿಟ್ 2,50,000 ಫಿನಾನ್ಸಿಂಗ್ ಕಾಸ್ಟ್ 60,000 ಡಿಪ್ರಿಸಿಯೇಷನ್ ಅಮಾರ್ಟೈಸೇಷನ್ 40,000 ದಿಸ್ ಈಸ್ 60,000 ಸಾರಿ 3,00,000 ಅಲ್ವಾ ಈಗ ಟೋಟಲ್ ಎಕ್ಸ್ಪೆನ್ಸಸ್ ನ ಆಡ್ ಮಾಡಿ 13,90,000 ಈಗ 19,40,000 13,90,000 5,50,000 ಅಲ್ಲಿ 75 ಹೋದ್ರೆ 4,75,000 ಇದನ್ನ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸಸ್ ಅದಕ್ಕೆ ನಾನು ಹೇಳ್ತಾ ಇರೋದು ಯಾವ್ದಕ್ಕೆ 11, 12, 13, 14 ಅಂತ ಅದಕ್ಕೆ ದಯವಿಟ್ಟು ಶೆಡ್ಯೂಲ್ ನ ತೋರಿಸಿ ಬೇರೆದಕ್ಕೆ ಏನಾದ್ರೂ ಒಂದಕ್ಕಿಂತಲೂ ಜಾಸ್ತಿ ಐಟಮ್ ಇದ್ರೆ ವರ್ಕಿಂಗ್ ನೋಟ್ ಅಂತ ತೋರಿಸ್ಬೋದು ಇದು ಮ್ಯಾಂಡೇಟರಿ ಅರ್ಥ ಆಗ್ತಿದೆ ನೀವು ಹೆಂಗೆ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಮಾಡ್ತೀರಾ ಇದನ್ನ ಪ್ರಿಪೇರ್ ಮಾಡೋದು ಕೂಡ ಮ್ಯಾಂಡೇಟರಿ ಇದನ್ನ ಏನಕ್ಕೆ ಮಾಡ್ತೀವಪ್ಪ ಅಂದ್ರೆ ನಾವು ಪ್ರಿಪೇರ್ ಮಾಡಿರೋ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಎಲ್ಲಾ ಎಂಡಿಂಗ್ಸ್ ಅಲ್ಲಿ ನೋಡ್ತೀವಿ ಇಲ್ಲಿ 3,40,000 ಇದೆ ನಿಜವಾಗ್ಲೂ ಅದರ ಇನ್ಕಮ್ 3,40,000 ಬಂದಿದ್ಯಾ ಯಾವ ಮುಖಾಂತರ ಬಂದಿದೆ ಅಂತ ಒಬ್ಬ ಶೇರ್ ಹೋಲ್ಡರ್ ತಿಳ್ಕೊಬೇಕಾಗುತ್ತೆ ಗವರ್ಮೆಂಟ್ ತಿಳ್ಕೊಳ್ಬೇಕಾಗುತ್ತೆ ಒಬ್ಬ ಇನ್ವೆಸ್ಟರ್ ತಿಳ್ಕೊಳ್ಬೇಕಾಗುತ್ತೆ ಅವಾಗ ಏನ್ ಮಾಡ್ತಾನೆ ವರ್ಕಿಂಗ್ ನೋಡ್ಕೋತಾನೆ ಅವಾಗ ಎಸ್ ಅದರ್ ಇನ್ಕಮ್ ಓ ಕಮಿಷನ್ 3,00,000 ಬಂದಿತ್ತ ನಾನೇ ಕೇಳುತ್ತಲ್ಲ ಏ ಕಮಿಷನ್ 3,00,000 ಬಂದಿದ್ಯಾ ಅಂತ ಗೊತ್ತಾಗುತ್ತೆ ಅರ್ಥ ಆಯ್ತಾ